ಥಿಯೇಟರ್ ಒಳಗೆ ಹೋಗಬೇಕಾದ್ರೆ ನವೀನ್ ಶಂಕರ್ ಅವರ ಒಬ್ಬ ಆರ್ಟಿಸ್ಟ್ ಆಗಿ ನನಗಿಷ್ಟ ಅಂತ ಹೋದೆ ಬಟ್ ಸಿನಿಮಾ ಮುಗಿಸಿ ಹೊರಗೆ ಬರಬೇಕಾದ್ರೆ ಲಿಟ್ರಲಿ ಅವ್ರ ಡೈ ಹಾರ್ಡ್ ಫ್ಯಾನ್ ಆಗೋದೆ ಏನು ಗುರು ಅದು ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಕೆ ಆರ್ ಜಿ ಸ್ಟುಡಿಯೋಸ್ ಆ್ಯಂಡ್ ಹೊಂಬಾಳೆ ಫಿಲ್ಮ್ಸಿಂದ ಯಾವುದಾದ್ರೂ ಸಿನಿಮಾ ಅನೌನ್ಸ್ಮೆಂಟ್ ಆದರೂ ಸಾಕು ಅಲ್ಲೇ ಅರ್ಧ ಗೆದ್ದ ಹಾಗೆ ಆಡಿಯನ್ಸ್ಗೆ ಒಂದು ನಂಬಿಕೆ ಬಂದುಬಿಡುತ್ತೆ ಆ ಸಿನಿಮಾಗಳ ಮೇಲೆ ಹಾಗಿದ್ರೆ ಈ ಸಿನಿಮಾ ಹೇಗಿದೆ ಅಂತ ಮಾತಾಡುವ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫುಲ್ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುದೇವ್ ಹೊಯ್ಸಳ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಒಬ್ಬ ಪೊಲೀಸ್ ಆಫೀಸರ್ ಮಿಸ್ಸಿಂಗ್ ಆಗ್ತಾರೆ ಅಲ್ಲಿಂದ ಶುರುವಾಗೋ ಕತೆಗೆ ನಮ್ಮ ಹೊಯ್ಸಳ ಅವರು ಹೇಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ಮೇಲೆ ಏನಾಯಿತು ಅನ್ನೋದೇ ಈ ಸಿನಿಮಾ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಆ ಲ್ಯಾಂಗ್ವೇಜ್ ನಾವು ದಾವಣಗೆರೆಯವರು ನಮ್ಮ ಕಡೆಯಿಂದನೇ ಆ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಅನ್ನೋದು ಶುರು ಆಗ್ತಾ ಹೋಗುತ್ತೆ ಸೊ ಆ ಭಾಷೆನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ದು ನನಗೆ ಲಿಟ್ರಲಿ ಮಜಾ ಕೊಡ್ತು ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಡಾಲಿ ಅವರು ನಟ ರಾಕ್ಷಸ ಅಂತ ನಮ್ ಎಲ್ರಿಗೂ ಗೊತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಸೈಕ್ ಆಗಿದೆ ಅವ್ರದ್ದು ಆದ್ರೆ ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಗುರು ಕಣ್ಣೆಲ್ಲ ಆ್ಯಕ್ಟ್ ಮಾಡಿದಾರ ಬಾಸು ಅವರು ಈ ಸಿನಿಮಾದಲ್ಲಿ ಆ ಇಂಟೆನ್ಸ್ ಸೀನ್ಗಳಲ್ಲಂತೂ ಅವ್ರ ಪರ್ಫಾಮೆನ್ಸಸ್ ಕ್ರೇಜಿ ಆಗಿದೆ ಅವರ ರಗಡ್ ಎಂಟ್ರಿ ಸೀನ್ ಆಗಿರಲಿ ಆ್ಯಕ್ಷನ್ ಎಪಿಸೋಡ್ಸ್ ಆಗಿರಲಿ ಸ್ಕ್ರೀನ್ನ ರುಬ್ ಹಾಕಿದ್ದಾರೆ ಅಂತಾನೆ ಹೇಳ್ತೀನಿ ಅವ್ರ ಇಂದ ನನಗೆ ಸಖತ್ ಇಷ್ಟ ಆಗೋದ್ರು ಅವ್ರಿಗೆ ಇಷ್ಟು ದಿನ ಫ್ಯಾನ್ಸ್ ಇದ್ರು ಗುಲ್ಟು ಇಂದ ನಾನಂತೂ ಈ ಸಿನಿಮಾದಿಂದ ಅವ್ರಿಗೆ ಡೈ ಹಾರ್ಡ್ ಫ್ಯಾನ್ ಆಗೋದೆ ಡಾಲಿ ಅವರಿಗೆ ಟಗರು ಸಿನಿಮಾದ ನಂತರ ಸಿಕ್ಕ ಸಕ್ಸಸ್ ಆ್ಯಂಡ್ ಆ ಜರ್ನಿ ನಿಮಗೂ ಸಿಗಬೇಕು ಯು ಲಿಟ್ರಲಿ ಡಿಸರ್ವ್ ದಟ್ ನೆಕ್ಸ್ಟ್ ಇಲ್ಲಿನ ರೈಟಿಂಗ್ ಆ್ಯಂಡ್ ಡೀಟೇಲಿಂಗ್ ನನಗೆ ಇಷ್ಟ ಆಯಿತು ಸ್ಪೆಷಲಿ ಬಲಿ ಕ್ಯಾರೆಕ್ಟರ್ ರೈಟಿಂಗ್ ನನಗೆ ಹಿಡಿಸ್ತು ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆ ಕ್ಯಾರೆಕ್ಟರ್ ಸಿನಿಮಾ ಪೂರ್ತಿ ಒಂದೇ ಪ್ಯಾಟ್ರನ್ ಆರ್ ಒಂದೇ ಶರ್ಟ್ನ ಹಾಕಿರ್ತಾನೆ ಬಿಕಾಸ್ ಅವನ ಫ್ರೆಂಡ್ಶಿಪ್ಗೆ ಕೊಡೋ ಮರ್ಯಾದೆನ ಅದು ತೋರಿಸುತ್ತೆ ಅವನ ಫ್ರೆಂಡ್ ಅವನಿಗೆ ಎಷ್ಟು ಇಷ್ಟ ಅನ್ನೋದು ಕೂಡ ಅದು ತೋರಿಸುತ್ತೆ ಆ್ಯಂಡ್ ಒಂದು ಸೀನಲ್ಲಿ ಹೊಯ್ಸಳ ಇಲ್ಲೊಬ್ಬನಿಗೆ ಮನೆಗೆ ನುಗ್ಗಿ ಶೂಟ್ ಮಾಡಿರ್ತಾನೆ ಅವನ ಕಾಲಿಗೆ ನೆಕ್ಸ್ಟ್ ಸೀನ್ಸಲ್ಲಿ ಅವನ ಕಾಲು ಕುಂಟೋದು ಮತ್ತು ಗೌರ್ಮೆಂಟ್ ಗನ್ನ ಯೂಸ್ ಮಾಡದೆ ಪಿಸ್ತೂಲ್ನ ಕೊನೆಯಲ್ಲಿ ಯೂಸ್ ಮಾಡೋದು ಹಾಗೂ ಸುಮಾರು ಕಡೆ ಮಾಡಬಹುದಾದಂತಹ ಮಿಸ್ಟೇಕ್ಸ್ಗಳನ್ನು ಇವರು ಮಾಡಿಲ್ಲ ಆ್ಯಂಡ್ ಅದೆಲ್ಲ ನನಗೆ ಹಿಡಿಸಿದ್ವು ಮತ್ತು ಇಲ್ಲಿ ನನಗೆ ಮೇಜರ್ ಆಗಿ ಇಷ್ಟ ಆಗಿದ್ದೇನೆಂದರೆ ಇಲ್ಲಿ ಪೊಲೀಸ್ ಅಂದ ತಕ್ಷಣ ಅವರೇನು ದೊಡ್ಡ ಸೂಪರ್ ಹ್ಯೂಮನ್ ಅಲ್ಲ ಅವರು ನಮ್ಮ ಹಾಗೆ ಮನುಷ್ಯರು ಜೊತೆಗೆ ಅವ್ರಿಗೆ ಇರೋ ಲಿಮಿಟೇಷನ್ಸ್ಗಳನ್ನು ತೋರಿಸಿದ್ದು ರೀತಿ ಚೆನ್ನಾಗಿತ್ತು ಇನ್ನು ಡೈಲಾಗ್ಸ್ ಆ್ಯಂಡ್ ಎಲಿವೇಶನ್ ಸೀನ್ಸ್ ಇಷ್ಟ ಆದವು ಡೈಲಾಗ್ಗಳು ಸಖತ್ತಾಗಿವೆ ಸಿನಿಮಾದಲ್ಲಿ ಹೀರೋಯಿಕ್ ಡೈಲಾಗ್ಗಳು ಕತೆಗೆ ಬ್ಲೆಂಡ್ ಆಗೋ ಥರ ಇದ್ದಾಗ ಅವು ಕೊಡೋ ಕಿಕ್ಕೇ ಬೇರೆ ನೆಕ್ಸ್ಟ್ ಇಂಟರ್ವಲ್ ಒಂದು ಆ್ಯಕ್ಷನ್ ಎಪಿಸೋಡ್ ಇದೆ ಶಿವ ಎಷ್ಟು ನ್ಯಾಚುರಲ್ ಆಗಿ ಹೊಡೆದಾಡಿದಾರಂತೀರ ಸಖತ್ ಇಷ್ಟ ಆಯ್ತು ನನಗದು ಇನ್ನು ಸಾಂಗ್ಸ್ ಪ್ಲೇಸ್ಮೆಂಟ್ ಕೂಡ ಪರ್ಫೆಕ್ಟ್ ಆಗಿದೆ ಟೆಕ್ನಿಕಲಿ ಸಿನಿಮಾ ವಾಸ್ ಡೀಸೆಂಟ್ ಬ್ಯಾಗ್ರೌಂಡ್ ಸ್ಕೋರ್ ಅಲ್ಟಿಮೇಟ್ ಹಾಗೆ ಇಲ್ಲಿ ಹೇಳಿರೋ ಮೆಸೇಜ್ ಹೊಸ್ದೇನಲ್ಲ ಆದರೆ ಹೇಳಿರೋ ರೀತಿ ನಿಮ್ಮನ್ನು ಹಿಡಿದು ಕೂರಿಸುತ್ತೆ ಅಂತ ಹೇಳ್ತೀನಿ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಏನಿಲ್ಲ ಆದರೆ ಆ ಬೈಗುಳುಗಳಲ್ಲಿ ಬೀಪ್ನ ಹಾಕದೇ ಇದ್ದಿದ್ರೆ ನನಗೆ ಇನ್ನೂ ಇಷ್ಟ ಆಗ್ತಿತ್ತು ಅದಾದಮೇಲೆ ಸಾಂಗ್ ಬಿಟ್ಸ್ನ ಸಡನ್ನಾಗಿ ಎಲಿವೇಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿಕೊಂಡಿದ್ದು ನನಗೆ ಇರಿಟೇಟ್ ಮಾಡ್ತು ಅಂತ ಹೇಳ್ತೀನಿ ಹಾಗೆ ಕಥೆಯಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಲೆಂತ್ ಅನ್ನಿಸ್ತು ಆದರೆ ಎಲ್ಲೂ ಬೋರ್ ಅಂತೂ ಹೊಳಿಸ್ಲಿಲ್ಲ ಫೈನಲ್ ವರ್ಡ್ ಇಟ್ ಬಂದು ಈಸಿಯಾಗಿ ಆರಾಮಾಗಿ ಎರಡು ಮೂರು ಸಲ ನೋಡ್ಬೋದು ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಫೋರ್ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಕೊನೆಯಲ್ಲಿ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ ಹೇಳ್ಕೊತೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಪ್ರಮೋಷನ್ಸೇ ಮಾಡಿಲ್ಲ ಹಾಗೆ ಹೀಗೆ ಅಂತ ಲೂಸ್ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಬ್ರದರ್ ಇಂತಹ ಸಿನಿಮಾ ಇಂತಹ ದಿನ ರಿಲೀಸ್ ಆಗ್ತಿದೆ ಅಂಡ್ ಈ ಸಿನಿಮಾನ ನೀವು ಯಾಕೆ ನೋಡ್ಬೇಕು ಅನ್ನೋ ಕ್ವೆಶನ್ಗಳಿಗೆ ಆನ್ಸರ್ ನಿಮ್ಮ ಹತ್ರ ಇದ್ದರೆ ನಿಮ್ಮನ್ನ ರೀಚ್ ಆಗಿದ್ರೆ ಅದೇ ಪ್ರಮೋಷನ್ ಶಿವ ಪ್ರಮೋಷನ್ ಮಾಡ್ತಿಲ್ಲ ಅಂತ ಕಮೆಂಟ್ ಹಾಕೋ ಎಷ್ಟು ಜನ ಸಿನಿಮಾ ನೋಡಿದಿರ ಹೇಳಿ ಪ್ರಮೋಷನ್ ಮಾಡ್ತಿಲ್ಲ ಇವರು ಅಂತ ಆ ಸಿನಿಮಾದ ಬಗ್ಗೆ ಕಮೆಂಟ್ ಹಾಕೋಕೆ ನಿಮಗೆ ಗೊತ್ತಿರುತ್ತೆ ಆದ್ರೆ ಆ ಸಿನಿಮಾ ರಿಲೀಸ್ ಹೋದಾಗ ಚೆನ್ನಾಗಿದ್ದಾಗ ಥಿಯೇಟರ್ ಗೆ ಹೋಗಿ ನೋಡೋದು ನಿಮಗೆ ಗೊತ್ತಿರಲ್ಲ ಬಿಡಿ ಸಿನಿಮಾ ನೋಡೋದು ಅವರ ಇಷ್ಟಕ್ಕೆ ಬಿಟ್ಟಿದ್ದು ನಾವು ನಮ್ಮ ಒಪಿನಿಯನ್ನ ನ ಮಾಡ್ಕೋಬೋದು ಅಷ್ಟೇ ಥಿಯೇಟರ್ಗೆ ಕರ್ಕೊಂಡು ಬಂದು ಕೂರ್ಸೋಕಾಗಲ್ಲ ಇನ್ನೊಂದು ನನಗೆ ರಿಗ್ರೆಟ್ ಏನಂದ್ರೆ ಒಳ್ಳೆ ಸಿನಿಮಾಗಳ ರಿವ್ಯೂ ಲೇಟ್ ಆದಾಗ ನಮಗೂ ಒಂದು ಸಣ್ಣ ಬೇಜಾರು ಬೇಗ ಬಿಟ್ಟಿದ್ರೆ ರೀಚ್ ಚೆನ್ನಾಗಿ ಆಗ್ತಿತ್ತು ರಿವ್ಯೂ ನೋಡಿ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಜನ ಸಿನಿಮಾಗೆ ಹೋದ್ರೂ ನಮಗೊಂದು ನೆಮ್ಮದಿ ಇರೋದು ಬಟ್ ಕ್ಷಮೆ ಇರಲಿ ಅಂತ ಹೇಳ್ತಾ ಆದಷ್ಟು ಟ್ರೈ ಮಾಡಿ ಈ ಸಿನಿಮಾ ಮಸ್ಟ್ ವಾಚ್ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್